ಕಿರಾಣಿಯನ್ನು ನೀನು ಅದನ್ನು ಬರೀ ಕೂತ್ಕೊಂಡು ಅಂತ. ಆದ್ರೂ ನಾ ಬರ್ದಿರ್ಲಿಲ್ಲ, ಅವಾಗ ಅವರು ನಾನೇ ಬರೀತೀನಿ ನೀನು ಹೇಳು ಅಂತೇಳಿ ಎಲ್ಲ ಬರೋದು. ಆ ದಿವಸದಿಂದ ನಾನು ಅವ್ರು ಬರೆದಾದ್ಮೇಲೆ ಓದು ಅಂತ ಕೊಟ್ಟರು, ಆದರೆ ಇಲ್ಲ ನಾನು ಬರೆದ್ಬಿಟ್ಟು ಆಮೇಲೆ ನಿಂದು ಓದ್ತೀನಿ ಅಂತ ನಾನು ಕೂತ್ಕೊಂಡೆಲ್ಲ ಬರೋದು. ಬರೆದಾದ್ಮೇಲೆ ನೋಡು ನನ್ನಕ್ಕಿಂತ ಎಷ್ಟು ಸಹಜವಾಗಿ ನೀನು ನಿಮ್ಗೆ ಚೆನ್ನಾಗಿ ಬಂದಿದೆ, ನೀವು ಬರೆಯೋಕ್ಕೆ ಶಕ್ತಿ ಇದೆ ಬರೀ ನೀನು ಅಂತ. ಅದು ಹಾಗೆ ಅವತ್ತಿಂದ ಶುರುವಾಗಿದ್ದು ನಿಧಾನಿ ಮುಂದುವರಿಸ್ತಾ ಮುಂದುವರಿಸ್ತಾ ಒಂದು ಸುಮಾರು 520 ಪುಟದವರೆಗೂ ಹೊರಟೋಯ್ತು. ಅದರಲ್ಲೂ ಸ್ವಲ್ಪ ಆಮೇಲೆ ತೆಗೆದೆ ನಾನು ಉಸಿರುವಾಗಿ ಇಟ್ಕೊಂಡು. ಆಮೇಲೆ ಇದು ಬರೆದಾಗ ನನಗೆ ಭಾಳ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ತೇಜಸ್ವಿ ನಮ್ಮ ಅಣ್ಣ ಅವರು ಬರೆದಿದ್ರು ಅಣ್ಣನ ನೆನಪುಗಳು ಅಂತ, ಅದು ಎಲ್ಲ ಪುಸ್ತಕ ಬಂದಿತ್ತು. ಆಮೇಲೆ ನಾನು ಬರೆಯೋದು ಅಂತ ಬರಿತಾ ಇದ್ದೆ. ಆಮೇಲೆ ಮೊದಲನೇದಾಗಿ ಅವರು ಹೇಗೆ ಡಾಕ್ಯುಮೆಂಟ್ ಬರೆದ್ರು ಅದನ್ನೇ ನಾನು ಬರೆಯೋಣ ಯೋಚಿಸಿ ಅಂತೇಳಿ ಅವರು ಬಿಟ್ಟಿದ್ದ ಕೆಲವು ಘಟನೆಗಳೆಲ್ಲ ನನಗೆ ನೆನಪಾಗ್ತಿತ್ತು. ಅವ್ರ ಜೊತೆ ನಾವು ಮಾಡಿದ್ದು ಕುಟ್ನಹಳ್ಳಿ ಕಡೆಯಿಂದ ನಾವು ನಮ್ಮ ಅಣ್ಣನಿಗೂ ಸೇರಿ ಹೇಗೆ ಹೋಗಿದ್ದು ನಾನು ಚಿಕ್ಕ ಇರಬೇಕಾದ್ರೆ ಅಂತೆಲ್ಲ ಬರೆದ್ಬಿಟ್ಟು ಏನು ಮಾಡೋದು ಅಂತ ಯೋಚಿಸ್ತಿದ್ದೆ. ಆಮೇಲೆ ತೇಜಸ್ವಿ ತೋಟಕ್ಕೆ ಸ್ವಲ್ಪ ಧೈರ್ಯ ಇರಲಿಲ್ಲ ನನಗೆ. ಆದರೆ ಒಂದ್ಸರಿ ಅವನ ತೋಟಕ್ಕೆ ಹೋದಾಗ ಅವನಿಗೆ ತೊಗೊಂಡೋಗಿ ಕೊಟ್ಟೆ ಓದಿ ನೋಡು ಅಂತ. ಓದಿ ನೋಡಾದ್ಮೇಲೆ ಅವನು ನೀವು ಚೆನ್ನಾಗಿ ಬರ್ತೀರಿ ಬರೀ ಅವನು ಅಷ್ಟು ಹೇಳಿ ನಾನು ತುಂಬ ಉತ್ತೇಜನ ಆಯಿತು. ಸರಿ ಅವನು ಹೇಳಿ ನಾನು ಅಂತ ಮುಂದೆ ಬರ್ಕೊಂಡು ಸುಮಾರು ಬರೆಯೋಕ್ಕೆ ಶುರು ಮಾಡಿದಾಗ ಅದು ಎಲ್ಲ ವಿಚಾರಗಳು ಬೆಳೀತಾ ಬರೀತಾ ತುಂಬ ದೊಡ್ಡಕ್ಕೆ ಆಗ್ತಾ ಇತ್ತು. ಏನು ಮಾಡಿದ್ರು ಇಷ್ಟೊಂದು ಪೇಜ್ ಆಗೋಗುತ್ತಲ್ಲ ಅಂತೇಳಿ ಯೋಚಿಸ್ತಾರೆ. ಏನು ಯೋಚನೆ ಮಾಡಬೇಡ ಎಲ್ಲ ಬರ್ತಿರು ಅಂತ ಅವನೇ ಹೇಳಿ. ಹಾಗಾಗಿ ನಾನು ಬರೀತಾ ಬರೀತಾ ನಮ್ಮ ತಂದೆ ವಿಚಾರ ಎಲ್ಲ ನನಗೆ ನೆನಪಾಗಿದ್ದು ಬರೀತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಏನೇನೋ ಹೀಗೆ ಮಾತಾಡಿದಾಗೆಲ್ಲ ನನ್ನ ಬಗ್ಗೆ ಏನೇನೋ ಪ್ರಶ್ನೆ ಕೇಳೋದು, ಅದನ್ನೆಲ್ಲ ಕೇಳಿದಾಗ ಅದಕ್ಕೆಲ್ಲ ಅನೇಕ ಉತ್ತರಗಳು ನನಗೆ ಹೊಳಿತಾ ಇತ್ತು. ಓ ಇಂಥ ಸಂದರ್ಭದಲ್ಲಿ ಹೀಗೆಲ್ಲ ಹೇಳಿ ಅಂತ ಅದನ್ನೆಲ್ಲ ಅವರಿಗೆಲ್ಲ ಹೇಳ್ತಾ ಇದ್ದೆ. ಅದನ್ನ ಅದನ್ನು ಎಲ್ಲ ಇರೋರಿಗೆ ದಾಖಲೆ ಮಾಡಿದ್ದೀನಿ. ಹಾಗಾಗಿ ಇದು ಇಷ್ಟೊಂದು ಪುಸ್ತಕ ಆಯಿತು. ಇದರಲ್ಲಿ ಕೆಲವು ಸಣ್ಣ ವಿಚಾರಗಳನ್ನು ನಾನು ತಿಳಿಸ್ತೀನಿ. ನಾನು ಚಿಕ್ಕಕ್ಕಿರ್ಬೇಕಾದ್ರೆ ನಮ್ಮ ತಂದೆಯವರು ನಮ್ಮನ್ನು ಅವರು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ಮನೆಯಲ್ಲಿ ನಮ್ಮನ್ನು ಎಬ್ಬಿಸ್ತಾ ಇದ್ದರು. ನಾವೆಲ್ಲ ಹೈಸ್ಕೂಲು ಲೆವೆಲಲ್ಲಿ ಇದ್ವಿ. ಅವಾಗ ನಾನು ನಮ್ಮ ಅಕ್ಕ ಎಲ್ಲ ನಮ್ಮ ತಂದೆ ಮಲಗ್ತಿದ್ವಿ ರೂಮಲ್ಲಿ, ಅವ್ರ ಮಂಚದ ಮೇಲೆ ಮಲಗಿದ್ರು ನಾವೆಲ್ಲ ಕೆಳಗೆ ಮಲಗ್ತಾ ಇದ್ವಿ. ನಾವೇ ಅವರು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿರೋರು, ಆದರೆ ನಾನು ಏನು ಹೇಳ್ತಾ ಇರಲಿಲ್ಲ. ಹಾಗೆ ಮಲಗಿರ್ತಿದ್ವು, ಚಳಿಗಾಲದ ಬಿಸಿಲು ಬೆಚ್ಚಗೆ ಬಂದಿರ್ತಿತ್ತು, ಕಿಟಕಿಯಿಂದ ಬರ್ತಾ ಇತ್ತು ಬಿಸಿಲು, ನಮ್ಗೆ ಇನ್ನೂ ಬೆಚ್ಚಗಾಗಿ ಮಲಗಿರ್ತಿದ್ವು. ಬಂದು ಅವ್ರ ಕೋಟ್ ಎಲ್ಲ ತೆಗೆದಿಟ್ಟು ಅವ್ರದ್ದು ಟವಲ್ ಎಲ್ಲ ನೇತಾಕಿರ್ತಿದ್ರು ಅದನ್ನೆಲ್ಲ ತೊಗೊಂಡು ಅವ್ರು ಮತ್ತೆ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ರು. ಅವ್ರು ಬಂದು ನಮ್ಮನ್ನು ಕೂಗೋರು, ಏಳರ ಕೈಂದು ಮಲಗಿದಿರಲ್ಲ ಇಬ್ಬರು ಎದೇಳಿ ಅಂತ. ಅದಕ್ಕೆ ನಮ್ಮ ಅಕ್ಕ ಸ್ವಲ್ಪನವ್ರು ಎಚ್ಚರ ಮಾಡ್ಕೊಂಡು ಎದ್ದೋಗ್ತೀನಿ, ನಾನು ಇನ್ನೂ ಹಂಗೆ ಮಲಗಿರ್ತಾ ಇದ್ದೆ. ಅವ್ರು ಮತ್ತೆ ಎಲ್ಲ ಹೋಗಿ ಅವರು ದೇವ್ರ ಮನೆಯಲ್ಲೆಲ್ಲ ಬಾಗಿಲು ತೆಗೆದು ಕಿಟಕಿ ಎಲ್ಲ ತೆಗೆದು ಎಲ್ಲ ಮಾಡಿ ಮತ್ತೆ ಬಂದು ಎಲ್ಲ ನೋಡೋರು, ಅವ್ರು ಟವಲ್ ತೊಗೊಳಕ್ಕೆ ಬಂದು ನಾ ಇನ್ನೂ ಮಲಗಿದೆ, ಇದೇ ಇದು ಎಷ್ಟೊತ್ತಾದರೂ ನೀ ಏನು ಹೇಳ್ತಾನೆ ಇಲ್ವಲ್ಲ, ಎದ್ದೇಳು ನೀನು, ಅದನ್ನು ಕೋಟಿ ಕೋಟಿ ದೂರದಿಂದ ಹೊಂಬಿಸಿಲ್ಲದು ಬಂದಿದೆ, ಸೂರ್ಯದೇವನಿಂದ ಕಂಡ ಚುಂಬನವನ್ನು ತಂದಿದೆ, ಹೇಳಕ್ಕ ಎದ್ದೇಳು ಏನು ಹೆಚ್ಚು ಮಲಗ್ಬಿಟ್ಟಿದೆಯಲ್ಲ ಅಂತಂದು. ಆದರೂ ನಾನು ನಿದ್ದೆ ಮಾಡ್ತಿದ್ರೆ ಅವಾಗ ತಂದೆಯವರು ಓ ನೀನು ಈ ಥರ ಹೇಳಿ ಎಬ್ಸೋಕ್ಕಾಗಲ್ಲ, ನೀನು ಕುಂಡಲಿ ನೀನೇ ಜಾಗ ತಗೊಳಿಸ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳಮ್ಮ ಹೇಳು, ಓ ತಾಯಿ ಕುಂಡಲಿನಿ ಹೇಳು, ಆನಂದಮಯಿ ಹೇಳು, ಬ್ರಹ್ಮಾನಂದಮಯಿ ಅಂತೆಲ್ಲ ಹೇಳ್ಬಿಟ್ಟು ಕಾಫಿ ಕುಡಿಯೋಕೆ ಹೋಗ್ತೀನಿ. ಅವಾಗ ನಾವೆಲ್ಲ ಎದ್ದು ತಂದೆಯವ್ರ ಜೊತೆ ಕಾಫಿ ಕುಡಿಬೇಕು ಅಂತ ಎದ್ದು ಹೋಗ್ತಾ ಇದ್ವಿ. ಅವೆಲ್ಲ ನೆನಪಾದಾಗ ಅವನ್ನೆಲ್ಲ ಇಲ್ಲಿ ಹೇಳ್ತಾ ಬಂದಿದ್ದೀನಿ. ಹಾಗೆಯೇ ಇನ್ನು ಕೆಲವು ಸಾರಿ ಅವರು ಹೇಗೆ ಅವರ ಕವನವನ್ನು ಒಂದು ಬರೆದಿರೋದನ್ನ ನಾನು ಸ್ವಲ್ಪ ದೊಡ್ಡ ಆದಮೇಲೆ ಗಮನಿಸಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಅಂಥ ಒಂದು ಸಂದರ್ಭ ನನಗೆ ಒದಗಿದ್ದು ಅಂದರೆ, ಅವರು ವಿಶಾಂತನರಾಗಿದ್ದರು. ಅವರು ವೀಣೆ ಮತ್ತು ಸಂಗೀತ ಇದೆಲ್ಲ ತುಂಬ ಇಷ್ಟಪಡೋರು. ಯಾವಾಗ ಭಾನುವಾರದ ದಿವಸ ಅವರು ಯಾವ ರೀತಿ ಸಂಗೀತ ಬಂದ್ರೂ ಅವ್ರು ಹಾಕ್ಕೊಂಡು ಒಂದೂವರೆ ಗಂಟೆ ಕೇಳಿದ್ರು. ಸ್ವರಸಾಮಯ್ಯ ವೀಣೆ ಮತ್ತು ಗೋಟು ವಾದ್ಯಗಳನ್ನೆಲ್ಲ ಅವ್ರು ತುಂಬ ಇಷ್ಟಪಡ್ತಾರೆ. ಆ ದಿವಸ ದೊಡ್ಡ ಮೇಂಗಾರ ವೀಣೆ ಬಾರಿಸಲಿತ್ತು. ಆಕಾಶವಾಣಿಯಿಂದ 9:30 to 10:30 ಇತ್ತು ವಿಶೇಷ ಕಾರ್ಯಕ್ರಮದಲ್ಲಿ. ಎಲ್ಲ ಒಂದು ವಾರದ ಮುಂಚೆನೇ ಹೇಳ್ತಾ ಇದ್ರು ನೆನಪು ಮಾಡಿ ಎಲ್ಲ ಹಾಕೊಂಡು ಕೇಳೋಣ ಅಂತ. ಆ ದಿವಸ ಬಂತು, ಅವರೇ ಮುಂಚೆ ಹೋಗಿ ರೇಡಿಯೋನ ಆನ್ ಮಾಡಿ ಎಲ್ಲ ಮಾಡಿದ್ರು. ಅವಾಗ ಅದು ಏನಾಯಿತು, ಅವರು ಸ್ವಲ್ಪ ಜೋರಾಗಿ ಹಾಕೊಂಡು ಕೂತಿದ್ರು ಅದನ್ನು. ಮನೆಯಲ್ಲಿ
ಮನಸ್ಸು ಎಲ್ಲರಿಗೂ ಕೇಳ್ತಾ ಇತ್ತು, ಬಹಳ ಜೋರಾಯಿತು ಅಂತ ಹೇಳಿ ಆಚೆ ಆಚೆ ಏನೋ ಕೆಲಸ ಮಾಡ್ತಾ ಓಡಾಡ್ತೀನಿ. ನನಗೂ ನಮ್ಮ ಅಣ್ಣ ತೇಜಸ್ವಿಗೂ ಇಬ್ಬರಿಗೂ ಅನ್ನಿಸ್ತಾ ಇತ್ತು. ನಾನು ಏನು ಮಾಡೋದು, ಸ್ವಲ್ಪ ಕಡಿಮೆ ಮಾಡಲ್ಲ ಅಂತ ಯೋಚಿಸ್ತಿದ್ದೆ. ಆದರೆ ನಮ್ಮ ಅಣ್ಣ ಏನು ಮಾಡ್ದ, ಬಂದವನು ಅಲ್ಲಿ ಮೆಲ್ಲಕ್ಕೆ ಹೋಗಿ ಅವರು ರೇಡಿಯೋ ಎದುರಿ ಕೂತಿದ್ದಾರೆ, ಎದುರಿ ಕೂತಿ ನಾನು ಕೂತ್ಕೊಂಡು ಅದನ್ನ ಗಮನಿಸ್ತಾ ಹಾಗೇ ಕೇಳ್ತ ಕಣ್ಣು ಮುಚ್ಕೊಂಡಿದ್ರು. ಇವನು ಅವರೆಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ ಅಂತ ಮೆಲ್ಲಕ್ಕೆ ಹೋಗ್ಬಿಟ್ಟು ಸೌಂಡ್ ಕಡಿಮೆ ಮಾಡಿದೆ. ಕಡಿಮೆ ಮಾಡಿದ ತಕ್ಷಣ ಅವ್ರು ಯಾರು ಅದನ್ನೆಲ್ಲ ಮಾಡ್ತಿದ್ದೀರಿ, ಜೋರು ಮಾಡೋ ಅದನ್ನು ಅಂತೇಳಿ ಸ್ವಲ್ಪ ಬಿರುಸಾಗಿ ಹೇಳಿದ್ರು. ನಮ್ಮಣ್ಣ ಹಿಂಗೆ ಸದ್ದಿದ್ದೆ ಮತ್ತೆ ಜೋರು ಮಾಡಿಬಿಟ್ಟು ಹೊರಟವ್ರು. ನಾನು ಏನೋ ಮಾಡೋಣ ಅಂತ ಓದೋಣ, ಮತ್ತು ಸುಮ್ಮನೆ ತಂದೆಯವ್ರಿಗೆ ಭಾಳ ಭಾವದಲ್ಲಿದ್ದಾರೆ ಬೇಡ. ಆದರೆ ಅವ್ರ ಮನಸ್ಸಲ್ಲಿ ಹಂಗೆ ಗುಣಕೊತಾ ಇದ್ರು. ಅವರು ನರ್ತಿಸು ತಾಯೇ ಅಜಜಾಯೇ ಮಮ ಮಸ್ತಕ ನೀರೇ ಜನರಲ್ಲಿ ಅಂತ ಅವ್ರು ಆಗಾಗ ಜನರು ಅವರಿಗೆ ಸನ್ಮಾನ ಮಾಡಿ ಅರ್ಪಿಸಿದ್ರು. ಅದನ್ನ ತಂದು ರೇಡಿಯೋ ಮೇಜಿನ ಮೇಲೆ ನಾನು ಇಟ್ಟಿದ್ರು ನನ್ನ ತಾಯಿ. ಅದನ್ನು ನೋಡ್ತಾ ಅವರು, ಸಂಗೀತ ಕೇಳ್ತಾ ಅದನ್ನೇ ನೋಡ್ತಾ ಅವರು ತುಂಬ ಭಾವುಕರಾಗಿದ್ರು. ಅದನ್ನು ನೋಡಿ ಅವರು ಪತಿಯವನ್ನು ರಚನೆ ಅವ್ರ ಮನಸ್ಸನ್ನು ನೋಡ್ತಾ ಇತ್ತು. ಹಾಗೆಲ್ಲ ಆದಮೇಲೆ ಮತ್ತೆ ನಾನು ನಮ್ಮನೆಯೆಲ್ಲ ಸುಮ್ಮನೆ ಆಗಿಬಿಟ್ವಿ. ಅವರು ಆಮೇಲೆ ಊಟಕ್ಕೆ ಬರೋ ಸಂದರ್ಭದಲ್ಲಿ ನಮ್ಮಮ್ಮ ಸ್ನಾನಕ್ಕೆ ಹೋಗಿಲ್ಲ ಅಂತೆಲ್ಲ ನೆನಪು ಮಾಡಿದ್ರು. ವೀಣೆ ಎಲ್ಲ ಮುಗಿದ್ದು ಅವ್ರ ಬಾಯಲ್ಲಿ ಏನೋ ಹೇಳ್ಕೊತಾನೆ ಇದ್ರು. ಆಮೇಲೆ ಎದ್ದು ರೂಮಿಗೆ ಹೋದ್ರು. ರೂಮಿಗೆ ಹೋಗಿ ಸ್ವಲ್ಪ ಹೊತ್ತೆಲ್ಲ ಏನೋ ಬರೆದ್ರು ಆ ಪದ್ಯನ ಅನ್ಸುತ್ತೆ, ಎಲ್ಲ ಬರೆದು ಎಲ್ಲ ಮುಗಿಸಾದ್ಮೇಲೆ ಮತ್ತೆ ಎದ್ದು ಸ್ನಾನಕ್ಕೆ ಹೋದ್ರು. ಸ್ನಾನಕ್ಕೆ ಹೋಗ್ಬೇಕಾದ್ರೂ ಅದನ್ನೆಲ್ಲ ಮನಸ್ಸಲ್ಲಿ ಗುಣಕೊತಾ ಅನ್ಸುತ್ತು ಬಾಯಲ್ಲಿ ಹೇಳ್ತಾ ಹೋದ್ರು. ಅದೆಲ್ಲ ಸ್ನಾನ ಎಲ್ಲ ಮುಗಿಸಿ ಬಂದಾದ್ಮೇಲೆ ದೇವ್ರ ಮನೆಗೆ ಹೋದ್ರು. ದೇವ್ರ ಮನೆಯಿಂದ ಅವರು ಆ ಪದ್ಯನ ಪೂರ್ತಿ ಹೇಳೋದನ್ನ ನಾನು ಕೇಳಿಸ್ತಾ ಇತ್ತು. ಅದಾದ್ಮೇಲೆ ಊಟಕ್ಕೆ ಬಂದಾಗ ನಮ್ಮಮ್ಮ ಕೇಳಿದ್ರು, ಏನು ದೇವ್ರ ಮನೆಯಲ್ಲಿ ಹೊಸ ಪದ್ಯ ಹೇಳ್ತಾ ಇದ್ರು ಅಂತ. ಅವಾಗ ಹೌದು, ನರ್ತಿಸು ತಾಯಿ ಅಜಜಾಯಿ ಅಂತ ನಾಗಮಂಗಲದ ಸರಸ್ವತಿ ಮೇಲೆ ಬರೆದಿರೋ ಪದ್ಯ, ಏನು ಒಂದು ನಾವು ಕವನ ಬರೆದಿದ್ದೀವಿ ಅಂತ ಹೇಳಿದ್ರು. ಅದನ್ನು ಅವರು ಕೆಳಗಡೆ ಫುಟ್ನೋಟನ್ನು ದಾಖಲೆ ಮಾಡಿದ್ದಾರೆ. ಈ ಥರ ಅವತ್ತಿನ ದಿವಸ ನಾನು ನಾಟ್ಯ ಸರಸ್ವತಿನ ನೋಡಿ ರಚಿಸಿದ್ದು ಅಂತ. ಹಾಗೆ ಅವ್ರದ್ದು ಒಂದು ಕವನ ಅವ್ರ ಮನಸ್ಸಲ್ಲಿ ಹೇಗೆ ಮೂಡಿ ಬಂತು ಅನ್ನೋದು ನಾನು ಗಮನಿಸಿದ್ದು ಅದೊಂದು ವಿಚಾರ. ಹಂಗೇ ಅವರು ಬೇರೆ ಎಲ್ಲ, ನಾನು ಹುಟ್ಟಕ್ಕೆ ಮೊದಲು ಅವರು ರಾಮಾಯಣ ದರ್ಶನ ಮಹಾಕಾವ್ಯ ಅಂತ ಬರೆದಿರ್ತಿದ್ರು. ನಾನೆಲ್ಲ ದೊಡ್ಡವಳಾದ ಮೇಲೆ ಅವ್ರು ಬರೆದಿದ್ದು ಮಲೆಗಳಲ್ಲಿ ಮದುಮಗಳು. ಮಲೆಗಳಲ್ಲಿ ಮದುಮಗಳು ಬರೀಬೇಕಾದ್ರೆ ನಾನು ನನ್ನ ಡಿಗ್ರಿನೆಲ್ಲ ಮುಗಿಸಿದ್ದೆ. ಅವಾಗ ಮನೇಲಿದ್ದಾಗ ನಾನು ಅವ್ರು ನಮ್ಮ ತಂದೆಯವರು ನನ್ನ ಹತ್ರ ಎಲ್ಲರೂ ಸಾಮಾನ್ಯ ಅದು ಇದು ಹುಡುಕೊಡು ಅಂತ ಕೇಳ್ತಾ ಇದ್ರು. ನಾನನ್ನೆಲ್ಲ ಎಲ್ಲರೂ ಹುಡುಕೊಡೋ ಹುಡ್ಕೊಡ್ತಿದ್ದೆ ಎಲ್ಲರಿಗೂ. ಅದರಿಂದ ಎಲ್ಲರೂ ನನ್ನೇ ಕೇಳ್ತಾ ಇದ್ರು. ನಮ್ಮ ತಂದೆ ಹೇಳ್ತಿದ್ರು, ನೀ ಎಲ್ಲರೂ ನನ್ನ ಸಾಮಾನುಗಳನ್ನೆಲ್ಲ ತೆಗಿತಿರ್ಬೇಕಾದ್ರೆ ನಿನಗೊಂದು ಮ್ಯಾಪ್ ಕಾಣುತ್ತೆ, ಕಾದಂಬರಿ ಮ್ಯಾಪ್ ಏನಾದ್ರು ಕಂಡ್ರೆ ಕೊಡು ಅಂತ ಹೇಳೋದು. ನಾನು ಏನೋ ಕಾದಂಬರಿ ಮ್ಯಾಪ್ ಅಂದ್ರೆ ಏನೋ ಒಂದು ಮ್ಯಾಪ್ ಥರ ಏನೋ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಆಮೇಲೆ ಆಯಿತು ಅಂತಿದ್ದೆ. ನಾನು ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಒಂದು ದಿವಸ ಹಿಂಗೇನೆ ನಮ್ಮ ತಂದೆ ಹಾಲಲ್ಲಿ ಕೂತವರು ಎದ್ದೋಗಿ ಅಲ್ಲೇ ಇರೋ ಒಂದು ಡ್ರಾ ಎಳ್ಕೊಂಡು, ಅದು ಪುಸ್ತಕ ದೊಡ್ಡ ಬೀರು ಇತ್ತು, ಕೆಳಗಡೆ ಒಂದು ಡ್ರಾ ಇತ್ತು, ಡ್ರಾನ್ ಎಳ್ಕೊಂಡ್ಬಿಟ್ಟು ಅವರು ಆ ಪುಸ್ತಕ ಎಲ್ಲ ನೋಡ್ತಾ ಕೂತಿದ್ರು. ನಾನು ಅಲ್ಲೇ ಪೇಪರ್ ಓದ್ಕೊಂಡು ಕೂತಿದ್ದೆ ಮುಂದಗಡೆ ವರಾಂಡಲ್ಲಿ. ಆಮೇಲೆ ಇದಕ್ಕಿದಂಗೆ ಏನೋ ಒಂದು ಪೇಜಿಂದ ಅಡಿಯಿಂದ ತೆಗೆದು ಅವ್ರು ಏನು ಮಾಡ್ತಾರೆ ಅಂತ ನಾನು ಗಮನಿಸ್ತಾ ಇದ್ದೆ. ಆಮೇಲೆ ಅವರೆಲ್ಲ ಏನೋ ಬುಕ್ ತೆಗೆದು ನೋಡ್ತಾ ಇದ್ರು, ಹಳೆಯದೆಲ್ಲ ಬರ್ತಿರೋ ಪದ್ಯದ ನೋಟ್ ಬುಕ್ಕು ಎಲ್ಲ ತೆಗಿತಾ ಇದ್ರು. ನಾನು ಬಹುಶಃ ಅವರು ಬೇರೆ ಬೇರೆ ಪದ್ಯಗಳನ್ನೆಲ್ಲ ಪ್ರಕಟ ಆಗದೇ ಇರೋನ್ನ ಕೆಲವನ್ನೆಲ್ಲ ಪ್ರಕಟಿಸ್ತಾರೆ ಅನ್ನೋ ಭಾವನೆಯಲ್ಲಿ ನೋಡ್ತಿದ್ದಾರೆ. ಆಮೇಲೆ ಇದಕ್ಕಿದಂಗೆ ಒಂದು ಹಳೇ ಪೇಜ್, ಒಂದು ಉದ್ದನೇ ಫುಲ್ಸ್ಕೆ ಪೇಜ್ ತೊಗೊಂಡ್ಬಂದ್ರು. ಬಂದ್ಬಿಟ್ಟು ಅಕ್ಕ ಇಲ್ಲಿ ನೋಡಿಲ್ಲಿ ನನಗೆ ಸಿಕ್ತು ಕಾದಂಬರಿ ಮ್ಯಾಪ್ ಅಂತ. ಹೋಗಿ ನೋಡಿದ್ರೆ ಅದರೊಳಗೆ ಏನೇನೋ ಹೆಸರುಗಳು ರಾಶಿ ಬರ್ತಿದ್ದಾರೆ. ಒಂಥರ ಬಾಣದ ಗುರುತುಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಗೆರೆಗಳು ಆ ಪೇಜ್ ತುಂಬ ಇದೆ. ನಾನು ಅಯ್ಯೋ ಇದೇ ಕಾದಂಬರಿ ಮ್ಯಾಪ್, ನಾನು ಏನೋ ಇರುತ್ತೆ ಅಂದ್ಕೊಂಡೆ ಮ್ಯಾಪ್ ಅಂದರೆ. ಹ್ಞೂ, ಇನ್ನೇನು ಇರೋಕ್ಕೆ ಸಾಧ್ಯ ನೋಡಿ, ಹೆಸರುಗಳು ಊರುಗಳು ಇದು ಏನೇನು ಬರಬೇಕು ಯಾವ ಕ್ಯಾರೆಕ್ಟ್ರಿ ಎಲ್ಲ ಬರೆದಿಟ್ಟಿದ್ದೀನಿ. ಅದು ಸಿಕ್ಕಿರಲಿಲ್ಲ ಆವತ್ತಿಂದ. ಅದು ಮೂರ್ನಾಲ್ಕು ಅಧ್ಯಾಯಗಳು 30-35 ವರ್ಷದ ಹಿಂದೆಯೇ ಅವರು ಯಾವುದೋ ಒಂದು ಸಾಹಿತ್ಯ ವಾಹಿನಿ ಅನ್ನುವ ಒಂದು ಮ್ಯಾಗ್ಝೀನಿಗೆ ಬರ್ಕೊಟ್ಟಿದ್ರಂತೆ.
ಅವಾಗ ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ, ಅದು ಎಲ್ಲೋ ಹೋಗಿತ್ತು ಅಂದ್ಕೊಂಡೆ, ಸದ್ಯ ಇಲ್ಲೇ ಸಿಕ್ತು ನನಗೆ ಅಂತ. ಅದು ಮಡಚ್ಕೊಂಡು 30 ವರ್ಷದಿಂದಲ್ಲೆಲ್ಲ ಸಿಕ್ಕಾಕೊಂಡು ಕೂತಿತ್ತು, ಅದೆಲ್ಲ ಹರಿದೋಗಕ್ಕಾಗಿತ್ತು. ಅದು ಸಿಗಿದ್ಲು, ಅವರು ಭಾರಿ ಖುಷಿಯಾಗಿ ತೊಗೊಂಡೋಗಿ ಅವ್ರ ಮೇಜ್ ಮೇಲೆಲ್ಲ ಇಟ್ಕೊಂಡು, ಆಮೇಲಿಂದ ಅವರು ಕಾದಂಬರಿನ ಬರೆಯ ಅದೇ ಕಾದಂಬರಿನ ಮತ್ತೆ ಸೇರಿಸ್ಕೊಂಡು ಮುಂದೆ ಬರೆಯೋಕೆ ಶುರು ಮಾಡಿದ್ರು. ಅದೊಂದು ಥರ ನಾನು ಅವ್ರ ಕಾದಂಬರಿನೆಲ್ಲ ಕೈಯಲ್ಲಿ ಮತ್ತೆ ಪ್ರತಿ ಎತ್ತೋಳು ನಾನು ಅವರ ಕಾಪಿ ರಫ್ ಕಾಪಿಯಿಂದ ನಾನು ನೀಟ್ ಕಾಪಿ ಮಾಡಿ ಪ್ರಿಂಟಿಗೆಲ್ಲ ಹೋಗ್ಬೇಕಾದ್ರೆ ಎತ್ತಿದ್ದು ನಾನು ನಮ್ಮ ಅಕ್ಕ ಇದ್ದು. ನಮ್ಮ ಅಕ್ಕ ಒಂದು ಎಷ್ಟು ದಿವಸ ಎತ್ತಿದ್ಲು, ಅದಾದಮೇಲೆ ಅವಳೇನೋ ಕಾಲೇಜಿಗೆ ಹೋಗ್ತಾಳೆ ಅಂತ ನಾನು ಎತ್ತಾ ಇದ್ದೆ. ನಾನು ಫುಲ್ ಕಾದಂಬರಿನ ನಾನು ಅವರು ಬರೀಬೇಕಾದ್ರೆ ನಾನು ಎತ್ತಾ ಇದ್ದೆ. ಅಂಥ ಸಂದರ್ಭದಲ್ಲೂ ಅನೇಕ ಸಾರಿ ನಾನು ಅವರು ಇನ್ನು ಮುಂದಕ್ಕೆ ಬರೆಯೋದ್ರೊಳಗೇನೆ ನಾನೆಲ್ಲ ಮುಗಿಸ್ಬಿಟ್ಟು ಇಟ್ಬಿಟ್ಟು ಬರ್ದಾಯ್ತಾ ಬರ್ದಾಯ್ತಾ ಅಂತಿದ್ದೆ. ಅದಕ್ಕೆ ಏನು ಒಳ್ಳೆ ಕಟ್ ಮೇಲೆ ಕುತ್ಕೋತೀಯ ಬರೀ ಬರೀ ಅಂತ ಹೇಳಿ, ನನಗೆ ಏನು ಒಳ್ಳೆದಿಲ್ಲ, ಒಳ್ಳೆ ಹೋಗ್ತಾ ಇರೋದು ಹೇಳಿ ನಿಂತು ಬಿಟ್ಟಿದೆ, ಈಗ ಚಲಿಸ್ತೇನೆ, ಅದು ಯಾವತ್ತು ಹೊರಡುತ್ತೋ ನಂಗೆ ಗೊತ್ತಿಲ್ಲ ಸುಮ್ಮನೆ ಇರು ಅಂತೆಲ್ಲ ಅಂದರು. ಆಗ ಹಂಗೆ ಅದು ನಾನು ಎಷ್ಟೋ ದಿವಸಗಳು ಒಂದೊಂದು ತಿಂಗಳು ಮುಂದಕ್ಕೆ ಹೋಗಿರ್ತಿರ್ಲಿಲ್ಲ. ಆಮೇಲೆ ಮತ್ತೊಂದು ಅಧ್ಯಾಯ ಬಂದಿರು, ಹಂಗೆ ಆಗಿ ಒಂದು 2 ವರ್ಷನ ಏನೋ ತೊಗೊಂಡು ಅನ್ಸುತ್ತೆ ಎಲ್ಲ ಬರ್ಬೋದು. ಅವರು ಮಾಡ್ತಿರೋಂಗೆ ನಾನು ಕಾಪಿ ಎತ್ತಿದ್ದೆ, ಅದನ್ನೆಲ್ಲ ಓದೋ ಕೂತು ಅದಕ್ಕೆ ನಾನು ಬೇಗ ಬೇಗ ಕಾಪಿ ಎತ್ತಿದ್ದೆ. ಅದೆಲ್ಲ ಆಗಿ ಅದು ಪ್ರಿಂಟ್ ಆಯಿತು. ಆಮೇಲೆ ಅದು ಆದಾಗ ಕೊನೆಯಲ್ಲಿ ಅವ್ರು ಕರೆದು ಹೇಳಿದ್ರು, ನಮ್ಮ ಕವಿದ ನನ್ನನ್ನು ಕರೆದ್ಲು ಏನು ಅಂತ ಕೇಳಿದಾಗ ಅವರು ಕರೆದು ಕೇಳಿದ್ರು, ಇನ್ನ ಈಗ ನಿಮ್ಮಿಬ್ಬರಿಗೆ ಅಂತೇಳಿ ಎಲ್ಲ ಅರ್ಪಣೆಯನ್ನಲ್ಲಿ ಬರುತ್ತೀನಿ ನಿಮ್ಮಿಬ್ಬರಿಗೆ ಅಂತ ನಾನು ತಂದೆ. ಅದಕ್ಕೆ ನಮ್ಮಕ್ಕ ಇಲ್ಲ ಇಲ್ಲ ಬೇಡ, ಅದೆಲ್ಲ ಹಂಗೆಲ್ಲ ಯಾಕೆ ಬರೀತೀರಿ ಬೇಡ ಅಂತ.